press the bell icon on the YouTube app and never miss another update. ಹಿಂದಿನ ಕ್ಲಾಸಲ್ಲಿ ಏನು ಮಾಡಿದ್ವಿ ನಾವು ಪೈಥಾಗರಸ್ ಪ್ರಮೇಯ ಮಾಡಿದ್ವಿ ಪೈಥಾಗರಸ್ ಪ್ರಮೇಯ ನಾವು 2.82 ಅಂತ ಕರೀತೀವಿ ಆದರೆ ಪ್ರಮೇಯ 2.7 ಸ್ಟೇಟ್ಮೆಂಟ್ ಮಾತ್ರ ಇದೆ ಟೆಕ್ಸ್ಟ್ ಬುಕ್ ಅಲ್ಲಿ ಆ ಸ್ಟೇಟ್ಮೆಂಟ್ ಒಂದು ಬರೀತೀನಿ ಬೈ ಚಾನ್ಸ್ 1 ಮಾರ್ಕ್ಸ್ ಕೇಳಿದ್ರೆ ನಿಮಗೆ ಇರಲೇ ಅದಾದ ಮೇಲೆ ಒಂದು ಬೋಧಾಯನ ಪ್ರಮೇಯ ಅಂತ ಇದೆ ಅದು 1 ಮಾರ್ಕ್ಸ್ ಗೆ ಕೇಳಿದ್ರೆ ಅದು ಸ್ಟೇಟ್ಮೆಂಟ್ ಬೇಕಾಗುತ್ತೆ ಅವೆರಡು ಸ್ಟೇಟ್ಮೆಂಟ್ ಅನ್ನು ಬರೆದುಬಿಟ್ಟು ನೆಕ್ಸ್ಟ್ ನಾವು ಯಾವುದಕ್ಕೆ ಹೋಗೋಣ ಪೈಥಾಗರಸ್ನ ವಿಲೋಮ ಪ್ರಮೇಯ ಆದ್ರಿಂದ ಪ್ರಮೇಯ 2.7 ನೆಕ್ಸ್ಟ್ ಇರತಕ್ಕಂತ ಸ್ಟೇಟ್ಮೆಂಟ್ ಅದು ಪ್ರಮೇಯ 2.7 ಪ್ರಮೇಯ 2.7 ಒಂದು ಲಂಬಕೋನ ತ್ರಿಭುಜದಲ್ಲಿ ಒಂದು ಲಂಬಕೋನ ತ್ರಿಭುಜದಲ್ಲಿ ಲಂಬಕೋನ ಶೃಂಗದಿಂದ ಲಂಬಕೋನ ಶೃಂಗದಿಂದ ಲಂಬಕೋನ ಶೃಂಗದಿಂದ ವಿಕರ್ಣಕ್ಕೆ ಎಳೆದ ಲಂಬವು ವಿಕರ್ಣಕ್ಕೆ ಎಳೆದ ಲಂಬವು ವಿಕರ್ಣಕ್ಕೆ ಎಳೆದ ಲಂಬವು ವಿಭಾಗಿಸುವ ಎರಡು ತ್ರಿಭುಜಗಳು ವಿಭಾಗಿಸುವ ಎರಡು ತ್ರಿಭುಜಗಳು ವಿಭಾಗಿಸುವ ಎರಡು ತ್ರಿಭುಜಗಳು ಪರಸ್ಪರ ಸಮರೂಪ ಅಲ್ಲದೆ ಪರಸ್ಪರ ಸಮರೂಪ ಅಲ್ಲದೆ ಪರಸ್ಪರ ಸಮರೂಪ ಅಲ್ಲದೆ ಅವುಗಳು ದತ್ತ ತ್ರಿಭುಜಕ್ಕೆ ಅವುಗಳು ದತ್ತ ತ್ರಿಭುಜಕ್ಕೆ ಅವುಗಳು ದತ್ತ ತ್ರಿಭುಜಕ್ಕೆ ಸಮರೂಪವಾಗಿರುತ್ತದೆ 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 ಇದೆ ಯಾವುದು ಪ್ರಮೇಯ 2.7 ಸ್ಟೇಟ್ಮೆಂಟ್ ಅಷ್ಟೇ ನೋಡ್ಕೊಳ್ಳ್ರಿ ಒಂದು ಲಂಬಕೋನ ತ್ರಿಭುಜದಲ್ಲಿ ಲಂಬಕೋನ ಎಲ್ಲಿ ಉಂಟಾಗಿರುತ್ತದಲ್ಲ ಆ ಶೃಂಗದಿಂದ ಅಂದ್ರೆ ಎ ಆಗಿರಬಹುದು ಬಿ ಆಗಿರಬಹುದು ಸಿ ಆಗಿರಬಹುದು ಆ ಶೃಂಗದಿಂದ ವಿಕರ್ಣಕ್ಕೆ ಒಂದು ಲಂಬವನ್ನ ನಾವು ಎಳೆದಾಗ ಅವಾಗ ಉಂಟಾಗತಕ್ಕಂತ ಎರಡು ತ್ರಿಭುಜಗಳು ಏನಾಗಿರುತ್ತದೆ ಸಮರೂಪವಾಗಿರುತ್ತದೆ ನಾವು ಹಿಂದೆ ಪೈಥಾಗರಸ್ ಪ್ರಮೇಯ ಮಾಡಬೇಕಾದ್ರೆ ಹಾಕಿದ್ವಿ ಲಂಬಕೋನ ತ್ರಿಭುಜ ಹಾಕಿದಾಗ ಈ ಲಂಬಕೋನ ತ್ರಿಭುಜದಲ್ಲಿ ಈ ಶೃಂಗದಿಂದ ನಾವು ವಿಕರ್ಣಕ್ಕೆ ಒಂದು ಲಂಬವನ್ನ ಎಳೆದಾಗ ಉಂಟಾಗತಕ್ಕಂತ ಎರಡು ತ್ರಿಭುಜಗಳ ವಿಸ್ತೀರ್ಣಗಳು ಏನಾಗಿರುತ್ತದೆ ಸಮನಾಗಿರುತ್ತದೆ ವಿಸ್ತೀರ್ಣಗಳು ಏನಾಗಿರುತ್ತದೆ ಸಮರೂಪವಾಗಿರುತ್ತದೆ ಅಥವಾ ಎರಡು ತ್ರಿಭುಜಗಳು ಪರಸ್ಪರ ಸಮರೂಪ ಅಲ್ಲದೆ ದತ್ತ ತ್ರಿಭುಜಕ್ಕೂ ಏನಾಗಿರುತ್ತದೆ ಅದು ಸಮರೂಪವಾಗಿರುತ್ತದೆ ಅದು ಎಬಿಸಿ ತ್ರಿಭುಜಕ್ಕೂ ಸಹ ಏನಾಗಿರುತ್ತೆ ಸಮರೂಪ ಆಗಿರುತ್ತದೆ ಇದು ಪ್ರಮೇಯ 2.7 ನೆಕ್ಸ್ಟ್ ಬೋಧಾಯನ ಪ್ರಮೇಯ ನೆಕ್ಸ್ಟ್ ಯಾವ ಪ್ರಮೇಯ ಬೋಧಾಯನ ಪ್ರಮೇಯ ಬೋಧಾಯನ ಪ್ರಮೇಯ ಇವನು ಒಬ್ಬ ಗಣಿತಜ್ಞನ ಹೆಸರು ಇದು ಬೋಧಾಯನ ಅಂತಕಂತವನು ಒಬ್ಬ ಗಣಿತಜ್ಞ ಅವನು ಏನು ಹೇಳಿದನಪ್ಪ ಅಂದ್ರೆ ಆಯತದ ವಿಕರ್ಣವು ಆಯತದ ವಿಕರ್ಣವು ಆಯತದ ವಿಕರ್ಣವು ಅದರ ಉದ್ದ ಮತ್ತು ಅಗಲಗಳು ಆಯತದ ವಿಕರ್ಣಗಳು ಅದರ ಉದ್ದ ಮತ್ತು ಅಗಲಗಳು ಉದ್ದ ಮತ್ತು ಅಗಲಗಳು ಒಟ್ಟು ಸೇರಿ ಉದ್ದ ಮತ್ತು ಅಗಲಗಳು ಒಟ್ಟು ಸೇರಿ ಉಂಟು ಮಾಡುವಷ್ಟೇ ಉಂಟು ಮಾಡುವಷ್ಟೇ
ವಿಸ್ತೀರ್ಣವನ್ನು ಉಂಟುಮಾಡುತ್ತದೆ. ವಿಸ್ತೀರ್ಣವನ್ನು ಉಂಟು ಮಾಡುತ್ತದೆ. ಇದಕ್ಕೆ ಏನಂತ ಕರಿತೀವಿ ನಾವು? ಬೋಧಾಯನ ಪ್ರಮೇಯ. ಇದಕ್ಕೆ ಏನಂತ ಕರಿತೀವಿ ನಾವು? ಬೋಧಾಯನ ಪ್ರಮೇಯ. ಆಯತದ ವಿಕರ್ಣವು ಅದರ ಉದ್ದ ಮತ್ತು ಅಗಲಗಳು ಒಟ್ಟು ಸೇರಿ ಉಂಟು ಮಾಡುವಷ್ಟೇ ವಿಸ್ತೀರ್ಣವನ್ನು ಉಂಟು ಮಾಡುತ್ತದೆ. ಇದಕ್ಕೆ ನಾವು ಬೋಧಾಯನ ಪ್ರಮೇಯ ಅಂತ ಕರಿತೀವಿ. ಇದರ ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವುದು? ಪೈಥಾಗರಸ್ನ ವಿಲೋಮ ಪ್ರಮೇಯ. ಪೈಥಾಗರಸ್ನ ವಿಲೋಮ ಪ್ರಮೇಯ ಮತ್ತು ಈ ಪಾಠದಲ್ಲಿ ಬರ್ತಕ್ಕಂತಹ ಕೊನೆಯ ಪ್ರಮೇಯ. ಪೈಥಾಗರಸ್ನ ವಿಲೋಮ ಪ್ರಮೇಯ ಮತ್ತು ಈ ಪಾಠದಲ್ಲಿ ಬರ್ತಕ್ಕಂತಹ ಕೊನೆಯ ಪ್ರಮೇಯ ಯಾವುದು? ಪೈಥಾಗರಸ್ನ ವಿಲೋಮ ಪ್ರಮೇಯ. ಇದು ಸಹ ಎಷ್ಟು ಮಾರ್ಕ್ಸಿಗೆ ಬರುತ್ತೆ ನಿಮಗೆ? 5 ಮಾರ್ಕ್ಸಿಗೆ ಬರುತ್ತೆ. ಆದ್ದರಿಂದ ಇದರಲ್ಲಿ ಸ್ಟೇಟ್ಮೆಂಟನ್ನು ಕಲಿಬೇಕು, ಚಿತ್ರ ಕಲಿಬೇಕು, ದತ್ತ ಸಾಧನೀಯ ರಚನೆ ಮತ್ತು ಸಾಧನೆ ಎಲ್ಲವನ್ನೂ ನಾವು ಕಲಿಬೇಕಾಗುತ್ತೆ. ಆದ್ದರಿಂದ ಮೊದಲಿಂದ ನಾವು ಇದನ್ನು ಮಾಡ್ಕೊಂಡು ಹೋಗೋಣ. ನೆಕ್ಸ್ಟ್ ನೀವು ಬರ್ಕೋಬೇಕಾಗಿರೋದು ಪ್ರಮೇಯ 2.9 ಅಥವಾ ಪೈಥಾಗರಸ್ನ ವಿಲೋಮ ಪ್ರಮೇಯ. ಪೈಥಾಗರಸ್ನ ವಿಲೋಮ ಪ್ರಮೇಯ. ಸ್ಟೇಟ್ಮೆಂಟನ್ನು ಇನ್ವರ್ಟೆಡ್ ಕಾಮದಲ್ಲಿ ಬರೀಬೇಕು. ಪೈಥಾಗರಸ್ನ ವಿಲೋಮ ಪ್ರಮೇಯ. ಪೈಥಾಗರಸ್ನ ವಿಲೋಮ ಪ್ರಮೇಯ ಇನ್ವರ್ಟೆಡ್ ಕಾಮ. ಒಂದು ತ್ರಿಭುಜದಲ್ಲಿ ಅತ್ಯಂತ ದೊಡ್ಡ ಬಾಹುವಿನ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾದರೆ ಆ ಎರಡು ಬಾಹುಗಳ ನಡುವೆ ಲಂಬಕೋನ ಏರ್ಪಡುತ್ತದೆ. ಇದಕ್ಕೆ ನಾವು ಪೈಥಾಗರಸ್ನ ವಿಲೋಮ ಪ್ರಮೇಯ ಅಂತ ಕರಿತೀವಿ. ಒಂದು ತ್ರಿಭುಜದಲ್ಲಿ ಅತ್ಯಂತ ದೊಡ್ಡ ಬಾಹುವಿನ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾದರೆ ಆ ಎರಡೂ ಬಾಹುಗಳ ನಡುವೆ ಎಂತಹ ಕೋನ ಏರ್ಪಡುತ್ತದೆ? ನಾವು ಚಿತ್ರ ಬರೆದಾಗ ಏನನ್ನು ಬರೀಬೇಕು? ಲಂಬಕೋನ ತ್ರಿಭುಜಗಳನ್ನು ಬರೀಬೇಕು. ಎರಡು ಲಂಬಕೋನ ತ್ರಿಭುಜ ಬರೀಬೇಕು. ಬುಕ್ಕಲ್ಲಿ ಇರ್ತಕ್ಕಂಥ ಚಿತ್ರ ಹೆಂಗಿದೆ ಹಂಗೆ ಬರಿತೀನಿ. ಎ ಬಿ ಸಿ ಒಂದು ಲಂಬಕೋನ ತ್ರಿಭುಜ ಮತ್ತು ಪಿ ಕ್ಯೂ ಆರ್ ಇನ್ನೊಂದು ಲಂಬಕೋನ ತ್ರಿಭುಜ. ಇದು ಎ ಬಿ ಸಿ, ಬಿಯಲ್ಲಿ ಲಂಬಕೋನ ಇದೆ, ಇದು ಪಿ ಕ್ಯೂ ಆರ್. ಕ್ಯೂನಲ್ಲಿ ಎಂಥ ಕೋನ ಇದೆ? ಲಂಬಕೋನ ಇದೆ. ಆದ್ದರಿಂದ ನೀವು ಬರೆದಾಗ ಚಿತ್ರವನ್ನು ಎರಡೂ ಲಂಬಕೋನ ಚಿತ್ರವನ್ನು ಬರೀರಿ. ಬರೆದಾದ ಮೇಲೆ ನಮ್ಮ ಪ್ರಕಾರ ನಾವು ದತ್ತ ಸಾಧನೀಯ ಸಾಧನೆ ಮತ್ತು
ರಚನೆ ಎಲ್ಲ ಸ್ಟೆಪ್ ಅನ್ನು ಬರೀಬೇಕು ಆದ್ರಿಂದ ಮೊದಲಿಗೆ ಅವರು ಕೊಟ್ಟಿರ್ತಕ್ಕಂಥದ್ದೇನು ಒಂದು ತ್ರಿಭುಜದಲ್ಲಿ ಎಂಥ ತ್ರಿಭುಜ ತಗೋಬೇಕು ನಾವು ಒಂದು ತ್ರಿಭುಜ ಅಂತಂದರೆ ನಾವು ಸುಮ್ಮನೆ ತ್ರಿಭುಜ ಎ ಬಿ ಸಿ ಅಂತ ತಗೋಬೇಕು ಲಂಬಕೋನ ಅಂತ ಏನು ತಗೋಬಾರ್ದು ಇಲ್ಲಿ ಮೊದಲಿಗೆ ನಾವು ಬಿಗೆ ಲಂಬಕೋನ ಹಾಕೋಬಾರ್ದು ಸಾರಿ ಬಿಗೆ ಏನು ಹಾಕೋಬಾರ್ದು ಲಂಬಕೋನ ಹಾಕೋಬಾರ್ದು ಇಲ್ಲಿ ಮಾತ್ರ ಏನು ಹಾಕಬೇಕು ಲಂಬಕೋನವನ್ನು ಹಾಕಬೇಕು ಟೆಕ್ಸ್ಟ್ ಬುಕ್ಕಲ್ಲಿ ಹಾಗೆ ಇದೆ ಆದ್ದರಿಂದ ದತ್ತ ಏನಾಗುತ್ತೆ ಎ ಬಿ ಸಿ ಒಂದು ದತ್ತ ಏನು ಬರೀತೀರಾ ಎ ಬಿ ಸಿ ಒಂದು ತ್ರಿಭುಜ ಎ ಬಿ ಸಿ ಒಂದು ತ್ರಿಭುಜ ಈ ತ್ರಿಭುಜದಲ್ಲಿ ಎ ಸಿ ಸ್ಕ್ವೇರ್ ಈಕ್ವಲ್ಸ್ ಎ ಸಿ ಸ್ಕ್ವೇರ್ ಈಕ್ವಲ್ಸ್ ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ನಾವು ಏನನ್ನು ಸಾಧಿಸಬೇಕಾಗಿದೆ ಸಾಧನೀಯ ಏನು ಲಂಬಕೋನ ಏರ್ಪಡುತ್ತದೆ ಅಂದರೆ ಕೋನ ಬಿ ಇಸ್ ಈಕ್ವಲ್ ಟು ಎಷ್ಟು ಸಾಧಿಸಬೇಕು 90 ಡಿಗ್ರಿ ಅಂತ ಸಾಧಿಸಬೇಕು ದತ್ತ ಏನು ಎ ಬಿ ಸಿ ಒಂದು ತ್ರಿಭುಜ ಈ ತ್ರಿಭುಜದಲ್ಲಿ ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಅತ್ಯಂತ ದೊಡ್ಡ ಬಾಹು ಯಾವುದು ಎ ಸಿ ಒಂದು ತ್ರಿಭುಜದಲ್ಲಿ ಅಂದರೆ ಎ ಬಿ ಸಿ ತ್ರಿಭುಜ ಅತ್ಯಂತ ದೊಡ್ಡ ಬಾಹು ಅಂದರೆ ಯಾವುದು ಎ ಸಿ ದೊಡ್ಡ ಬಾಹುವಿನ ಮೇಲಿನ ವರ್ಗ ಅಂದರೆ ಯಾವುದು ಎ ಸಿ ಸ್ಕ್ವೇರ್ ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಅಂದರೆ ಎ ಬಿ ಮತ್ತು ಬಿ ಸಿ ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಆದರೆ ಆ ಎರಡೂ ಬಾಹುಗಳ ನಡುವೆ ಎಂತಹ ಕೋನ ಏರ್ಪಡುತ್ತದೆ ಲಂಬಕೋನ ಏರ್ಪಡುತ್ತದೆ ಈ ಎರಡೂ ಬಾಹುಗಳ ನಡುವೆ ಏನು ಏರ್ಪಡುತ್ತದೆ ಲಂಬಕೋನ ಏರ್ಪಡುತ್ತದೆ ಆದ್ದರಿಂದ ಕೋನ ಬಿ ಇಸ್ ಈಕ್ವಲ್ ಟು ಎಷ್ಟು ಬರೀಬೇಕು 90 ಡಿಗ್ರಿ ನೆಕ್ಸ್ಟ್ ರಚನೆ ಬರ್ಕೊಳ್ರಿ ರಚನೆ ಒಳಗೆ ಪಿ ಕ್ಯೂ ಇಸ್ ಈಕ್ವಲ್ ಟು ಎ ಬಿ ಪಿ ಕ್ಯೂ ಇಸ್ ಈಕ್ವಲ್ ಟು ಎ ಬಿ ಕ್ಯೂ ಆರ್ ಇಸ್ ಈಕ್ವಲ್ ಟು ಬಿ ಸಿ ಕ್ಯೂ ಆರ್ ಇಸ್ ಈಕ್ವಲ್ ಟು ಬಿ ಸಿ ಆಗುವಂತೆ ಆಗುವಂತೆ ಪಿ ಕ್ಯೂ ಆರ್ ತ್ರಿಭುಜದಲ್ಲಿ ಪಿ ಕ್ಯೂ ಆರ್ ತ್ರಿಭುಜದಲ್ಲಿ ಕೋನ ಕ್ಯೂ ಇಸ್ ಈಕ್ವಲ್ ಟು 90 ಡಿಗ್ರಿ ಕೋನ ಕ್ಯೂ ಇಸ್ ಈಕ್ವಲ್ ಟು ಎಷ್ಟು ಡಿಗ್ರಿ 90 ಡಿಗ್ರಿ ಇದನ್ನು ನಾವು ರಚನೆ ಮಾಡ್ಕೋಬೇಕು ಎಂತಹ ತ್ರಿಭುಜ ಮಾಡ್ಕೋಬೇಕು ಪಿ ಕ್ಯೂ ಆರ್ ತ್ರಿಭುಜ ಮಾಡ್ಕೋಬೇಕು ಪಿ ಕ್ಯೂ ಅಳತೆ ಎಷ್ಟಕ್ಕೆ ಸಮ ಆಗಿರಬೇಕು ಎ ಬಿ ಅಳತೆಗೆ ಕ್ಯೂ ಆರ್ ಅಳತೆ ಎಷ್ಟಕ್ಕೆ ಸಮ ಆಗಿರಬೇಕು ಬಿ ಸಿಗೆ ಸಮ ಆಗಿರಬೇಕು ಆ ಥರ ಒಂದು ಪಿ ಕ್ಯೂ ಆರ್ ತ್ರಿಭುಜ ರಚಿಸಿ ಕೋನ ಕ್ಯೂ ಎಷ್ಟು ಡಿಗ್ರಿ ಬರೀಬೇಕು ನೀವು 90 ಡಿಗ್ರಿ ಬರೀಬೇಕು ಕೋನ ಕ್ಯೂದಲ್ಲಿ ಎಷ್ಟು ಡಿಗ್ರಿ ಇರಬೇಕು 90 ಡಿಗ್ರಿ ಇರಬೇಕು ನೆಕ್ಸ್ಟ್ ಏನು ಸಾಧನೆ ನೆಕ್ಸ್ಟ್ ಏನು ಬರೀತೀರಾ ಸಾಧನೆಯನ್ನು ಬರೀತೀರಾ ಸಾಧನೆಯನ್ನು ಬರೆದಾಗ ಫಸ್ಟಿಗೆ ಏನು ಮಾಡಬೇಕು ಪಿ ಕ್ಯೂ ಆರ್ ತ್ರಿಭುಜದಲ್ಲಿ ಪಿ ಕ್ಯೂ ಆರ್ ತ್ರಿಭುಜದಲ್ಲಿ ಪಿ ಕ್ಯೂ ಆರ್ ತ್ರಿಭುಜದಲ್ಲಿ ಕೋನ ಕ್ಯೂ ಇಸ್ ಈಕ್ವಲ್ ಟು ಎಷ್ಟು 90 ಡಿಗ್ರಿ ಕೋನ ಕ್ಯೂ ಇಸ್ ಈಕ್ವಲ್ ಟು ಎಷ್ಟಿದೆ 90 ಡಿಗ್ರಿ ಪೈಥಾಗರಸ್ ಪ್ರಮೇಯದ ಪ್ರಕಾರ ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ಮೇಲಿನ ವರ್ಗವು ವಿಕರ್ಣದ ಮೇಲಿನ ವರ್ಗವು ಅಂದರೆ ಯಾವುದು ಪಿ ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಪಿ ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಪಿ ಕ್ಯೂ ಸ್ಕ್ವೇರ್ ಪ್ಲಸ್ ಕ್ಯೂ ಆರ್ ಸ್ಕ್ವೇರ್ ಪಿ ಕ್ಯೂ ಸ್ಕ್ವೇರ್ ಪ್ಲಸ್ ಕ್ಯೂ ಆರ್ ಸ್ಕ್ವೇರ್ ಯಾವುದ್ರ ಪ್ರಕಾರ ಇದು ಪೈಥಾಗರಸ್ನ ಪ್ರಮೇಯ ಅಥವಾ ಕೋನ ಕ್ಯೂ ಇಸ್ ಈಕ್ವಲ್ ಟು ಎಷ್ಟು ಡಿಗ್ರಿ ಇದೆ 90 ಡಿಗ್ರಿ ಇದೆ ನೆಕ್ಸ್ಟು ಪಿ ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಪಿ ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಪಿ ಕ್ಯೂ ಅಂದರೆ ಏನು ಬರ್ಕೊಂಡಿದ್ದೀವಿ ಎ ಬಿ ಎ ಬಿ ಸ್ಕ್ವೇರ್ ಪ್ಲಸ್ ಕ್ಯೂ ಆರ್ ಅಂದರೆ ಏನು ಬರ್ಕೊಂಡಿದ್ದೀವಿ ಬಿ ಸಿ ಆದ್ದರಿಂದ ಬಿ ಸಿ ಸ್ಕ್ವೇರ್ ಇದಕ್ಕೆ ರೀಸನ್ ಏನು ಬರೀತೀರಾ ರಚನೆ ಅಂತ ಬರ್ಕೋಬೇಕು ರೀಸನ್ ಏನು ಬರೀತೀರಾ ರಚನೆ ಅಂತ ಬರೀಬೇಕು ಇದಕ್ಕೆ ಸಮೀಕರಣ ನಂಬರ್ 1 ಅಂತ ಕರಿತೀರಾ ಆದರೆ ನಮಗೆ ಗೊತ್ತಿದೆ ನಮಗೆ ಗೊತ್ತಿರೋ ಪ್ರಕಾರ ಏನಿದೆ ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಇದು ಕೊಟ್ಟಿರ್ತಕ್ಕಂಥದ್ದು ಇದಕ್ಕೇನಂತ ಕರಿಬೇಕು ದತ್ತ ಅಂತ ಕರಿಬೇಕು ನೆಕ್ಸ್ಟು ಎ ಸಿ ಇಸ್ ಈಕ್ವಲ್ ಟು ಪಿ ಆರ್ ಎ ಸಿ ಇಸ್ ಈಕ್ವಲ್ ಟು ಏನು ಗೊತ್ತಿದೆ ನನಗೆ ಪಿ ಆರ್ ಅಂತ ಗೊತ್ತಿದೆ ಎ ಸಿ ಇಸ್ ಈಕ್ವಲ್ ಟು ಪಿ ಆರ್ ಅಂತ ಗೊತ್ತಿದೆ ನೆಕ್ಸ್ಟು ಸೆಕೆಂಡ್ ಸ್ಟೆಪ್ಪಲ್ಲಿ ಯಾವ್ಯಾವ ತ್ರಿಭುಜವನ್ನು ಹೋಲಿಸ್ಬೇಕು ಎ ಬಿ ಸಿ ತ್ರಿಭುಜ ಮತ್ತು ಪಿ ಕ್ಯೂ ಆರ್ ತ್ರಿಭುಜ ಸೆಕೆಂಡ್ ಪಾರ್ಟಲ್ಲಿ
ಎ ಬಿ ಸಿ ತ್ರಿಭುಜ ಮತ್ತು ಪಿ ಕ್ಯೂ ಆರ್ ತ್ರಿಭುಜಗಳಲ್ಲಿ ಎ ಬಿ ಸಿ ತ್ರಿಭುಜ ಮತ್ತು ಪಿ ಕ್ಯೂ ಆರ್ ತ್ರಿಭುಜಗಳಲ್ಲಿ ಎ ಬಿ ಇಸ್ ಈಕ್ವಲ್ ಟು ಏನು ಪಿ ಕ್ಯೂ ಎ ಬಿ ಇಸ್ ಈಕ್ವಲ್ ಟು ಏನು ಗೊತ್ತಿದೆ ಪಿ ಕ್ಯೂ ಬಿ ಸಿ ಇಸ್ ಈಕ್ವಲ್ ಟು ಏನು ಕ್ಯೂ ಆರ್ ಬಿ ಸಿ ಇಸ್ ಈಕ್ವಲ್ ಟು ಏನು ಕ್ಯೂ ಆರ್ ಎ ಸಿ ಇಸ್ ಈಕ್ವಲ್ ಟು ಏನು ಪಿ ಆರ್ ಎ ಸಿ ಇಸ್ ಈಕ್ವಲ್ ಟು ಪಿ ಆರ್ ಥೆರ್ಫೋರ್ ಈ ಮೂರು ಎರಡು ತ್ರಿಭುಜ ಏನಾಗುತ್ತೆ ಸರ್ವಸಮ ಎ ಬಿ ಸಿ ತ್ರಿಭುಜ ಯಾಕಂದರೆ ಬಾಹು 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 ಎಸ್ 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 ಪಿ ಕ್ಯೂ ಆರ್ ತ್ರಿಭುಜ ಎರಡು ತ್ರಿಭುಜಗಳು ಸರ್ವಸಮ ಆಗಿರೋದ್ರಿಂದ ಕೋನ ಬಿ ಇಸ್ ಈಕ್ವಲ್ ಟು ಏನು ಬರೀಬೋದು ಕೋನ ಕ್ಯೂ ಬರೀಬೋದು ಕೋನ ಕ್ಯೂ ತೊಂಬತ್ತಿದೆ ಅಂದಾಗ ಕೋನ ಬಿನೂ ಏನಾಗಿರುತ್ತೆ ತೊಂಬತ್ತು ಡಿಗ್ರಿ ಇರುತ್ತೆ ಥೆರ್ಫೋರ್ ಕೋನ ಬಿ ಇಸ್ ಈಕ್ವಲ್ ಟು ತೊಂಬತ್ತು ಡಿಗ್ರಿ ಯಾಕಂದರೆ ಕೋನ ಕ್ಯೂ ಇಸ್ ಈಕ್ವಲ್ ಟು ಎಷ್ಟಿದೆ ತೊಂಬತ್ತು ಡಿಗ್ರಿ ಇದೆ ಆದ್ದರಿಂದ ಇದಕ್ಕೆ ನಾವೇನಂತ ಕರಿತೀವಿ ಪೈಥಾಗರಸ್ನ ವಿಲೋಮ ಪ್ರಮೇಯ ಪೈಥಾಗರಸ್ನ ವಿಲೋಮ ಪ್ರಮೇಯ ಪೈಥಾಗರಸ್ನ ವಿಲೋಮ ಪ್ರಮೇಯದಲ್ಲಿ ಒಂದು ತ್ರಿಭುಜದಲ್ಲಿ ಅತ್ಯಂತ ದೊಡ್ಡ ಬಾಹುವಿನ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾದರೆ ಆ ಎರಡೂ ಬಾಹುಗಳ ನಡುವೆ ಎಂತಹ ಕೋನ ಏರ್ಪಡುತ್ತದೆ ಲಂಬ ಕೋನ ಏರ್ಪಡುತ್ತದೆ ಅದರ ಪ್ರಕಾರ ನಾವು ಸ್ಟಾರ್ಟಿಂಗಲ್ಲಿ ಬರೀ ಒಂದು ಎ ಬಿ ಸಿ ತ್ರಿಭುಜ ಮಾತ್ರ ಹಾಕ್ಕೋಬೇಕು ಯಾಕಂದರೆ ಕೊಟ್ಟಿರ್ತಕ್ಕಂಥದ್ದೇನು ಬರೀ ಒಂದು ತ್ರಿಭುಜ ಬರೀ ಒಂದು ತ್ರಿಭುಜ ಆಗಿರೋದ್ರಿಂದ ಎ ಬಿ ಸಿ ತ್ರಿಭುಜ ಇಲ್ಲಿ ಏನು ಕೋನವನ್ನು ಮೆನ್ಷನ್ ಮಾಡೋ ಅವಶ್ಯಕತೆ ಇಲ್ಲ ಎ ಬಿ ಸಿ ತ್ರಿಭುಜದಲ್ಲಿ ಅತ್ಯಂತ ದೊಡ್ಡ ಬಾಹು ಯಾವುದು ಎ ಸಿ ಅತ್ಯಂತ ದೊಡ್ಡ ಬಾಹು ಯಾವುದು ಎ ಸಿ ಆದ್ದರಿಂದ ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಉಳಿದೆರಡು ಬಾಹು ಯಾವುದು ಎ ಬಿ ಮತ್ತು ಬಿ ಸಿ ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಅಷ್ಟೇ ಕೊಟ್ಟಿರೋದು ಒಂದು ತ್ರಿಭುಜದಲ್ಲಿ ಅತ್ಯಂತ ದೊಡ್ಡ ಬಾಹುವಿನ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮನಾದರೆ ಆ ಎರಡು ಬಾಹುಗಳ ನಡುವೆ ಉಂಟಾಗಿರ್ತಕ್ಕಂತಹ ಕೋನ ಯಾವುದು ಎರಡು ಬಾಹು ಯಾವುದು ಎ ಬಿ ಮತ್ತು ಬಿ ಸಿ ಈ ಎರಡು ಬಾಹುಗಳ ನಡುವೆ ಉಂಟಾಗಿರ್ತಕ್ಕಂಥ ಕೋನ ಯಾವುದು ಬಿ ಆ ಬಿ ಕೋನ ಎಷ್ಟು ಡಿಗ್ರಿ ಇರುತ್ತೆ ಅಂತ ಸಾಧನೆ ಮಾಡಬೇಕು ತೊಂಬತ್ತು ಡಿಗ್ರಿ ಇರುತ್ತೆ ಅಂತ ಸಾಧನೆ ಮಾಡಬೇಕು ಆದ್ದರಿಂದ ಸಾಧನೀಯ ಏನಂತ ಬರೀತೀರಾ ಕೋನ ಬಿ ಇಸ್ ಈಕ್ವಲ್ ಟು ಎಷ್ಟು ಡಿಗ್ರಿ ತೊಂಬತ್ತು ಡಿಗ್ರಿ ನೆಕ್ಸ್ಟ್ ರಚನೆ ಏನು ಪಿ ಕ್ಯೂ ಇಸ್ ಈಕ್ವಲ್ ಟು ಎ ಬಿ ಕ್ಯೂ ಆರ್ ಇಸ್ ಈಕ್ವಲ್ ಟು ಬಿ ಸಿ ಆಗುವಂತೆ ಪಿ ಕ್ಯೂ ಆರ್ ತ್ರಿಭುಜದಲ್ಲಿ ಎಂಥ ತ್ರಿಭುಜದಲ್ಲಿ ಪಿ ಕ್ಯೂ ಆರ್ ತ್ರಿಭುಜದಲ್ಲಿ ಕೋನ ಕ್ಯೂ ಇಸ್ ಈಕ್ವಲ್ ಟು ಎಷ್ಟು ಡಿಗ್ರಿ ರಚನೆ ಮಾಡ್ಕೋಬೇಕು ತೊಂಬತ್ತು ಡಿಗ್ರಿ ಕೋನ ಕ್ಯೂ ಇಸ್ ಈಕ್ವಲ್ ಟು ಎಷ್ಟು ಡಿಗ್ರಿ ಇರುತ್ತೆ ತೊಂಬತ್ತು ಡಿಗ್ರಿ ಇರುತ್ತೆ ಇದು ತೊಂಬತ್ತು ಡಿಗ್ರಿ ಇರೋದ್ರಿಂದ ನೀವು ಸಾಧನೆ ಮಾಡಬೇಕಾದ್ರೆ ಇದು ಒಂದು ಎಂಥ ತ್ರಿಭುಜ ಆಗುತ್ತೆ ಲಂಬಕೋನ ತ್ರಿಭುಜ ಆಗುತ್ತೆ ಲಂಬಕೋನ ತ್ರಿಭುಜ ಆದಾಗ ಪೈಥಾಗರಸ್ ಪ್ರಮೇಯದ ಪ್ರಕಾರ ಒಂದು ಲಂಬಕೋನ ತ್ರಿಭುಜದಲ್ಲಿ ತೊಂಬತ್ತು ಡಿಗ್ರಿ ಇರ್ತಕ್ಕಂಥ ಬಾಹುವಿನ ವಿರುದ್ಧ ಬಾಹುವಿಗೆ ನಾವು ಕರ್ಣ ಅಂತ ಕರಿತೀವಿ ಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಏನಾಗಿರುತ್ತದೆ ಸಮನಾಗಿರುತ್ತದೆ ಆದ್ದರಿಂದ ಇದು ತೊಂಬತ್ತು ಡಿಗ್ರಿ ಇದ್ದರೆ ಪಿ ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಪಿ ಕ್ಯೂ ಸ್ಕ್ವೇರ್ ಪ್ಲಸ್ ಕ್ಯೂ ಆರ್ ಸ್ಕ್ವೇರ್ ಕಾರಣ ಏನು ಕೋನ ಕ್ಯೂ ಇಸ್ ಈಕ್ವಲ್ ಟು ಎಷ್ಟು ಡಿಗ್ರಿ ಇದೆ ತೊಂಬತ್ತು ಡಿಗ್ರಿ ಇದೆ ನೆಕ್ಸ್ಟು ನನಗೆ ಗೊತ್ತಿದೆ ಪಿ ಕ್ಯೂ ಅಂದರೆ ಎ ಬಿ ಅಂತ ಗೊತ್ತು ಕ್ಯೂ ಆರ್ ಅಂದರೆ ಏನಂತ ಗೊತ್ತು ಬಿ ಸಿ ಅಂತ ಗೊತ್ತು ಅಷ್ಟೇ ಅಳತೆ ಇಟ್ಕೊಂಡು ನಾವು ರಚನೆಯನ್ನು ಮಾಡಿರೋದು ಆದ್ದರಿಂದ ಪಿ ಆರ್ ಆ್ಯಸ್ ಇಟ್ ಈಸ್ ಇರುತ್ತೆ ಪಿ ಕ್ಯೂ ಬದಲು ಎ ಬಿ ಬರೀಬೇಕು ಕ್ಯೂ ಆರ್ ಬದಲು ಏನು ಬರೀಬೇಕು ಬಿ ಸಿ ಬರೀಬೇಕು ಆದ್ದರಿಂದ ಪಿ ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಕಾರಣ ಏನಂತ ಬರೀತೀರಾ ರಚನೆ ಅಂತ ಬರೀತೀರಾ ದೇರ್ಫೋರ್ ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಯಾಕೆ ಎ ಸಿ ಇಸ್ ಈಕ್ವಲ್ ಟು ಏನು ಪಿ ಆರ್ ಆದ್ದರಿಂದ ಎ ಸಿ ಬದಲು ಏನು ಬರೀಬೇಕು ಪಿ ಆರ್ ಬರೀಬೇಕು ಅಥವಾ ಪಿ ಆರ್ ಬದಲು ಏನು ಬರೀಬೇಕು ಎ ಸಿ ಬರೀಬೇಕು ದೇರ್ಫೋರ್ ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಎ ಸಿ ಇಸ್ ಈಕ್ವಲ್ ಟು ಪಿ ಆರ್ ನೆಕ್ಸ್ಟು ಎರಡು ತ್ರಿಭುಜ ತಗೊಳ್ರಿ ಎ ಬಿ ಸಿ ತ್ರಿಭುಜ ಮತ್ತು ಪಿ ಕ್ಯೂ ಆರ್ ತ್ರಿಭುಜಗಳಲ್ಲಿ ಇಲ್ಲಿ ತನಕ ನಾವು ಸಾಧನೆ ಮಾಡಿಕೊಂಡಿರೋ ಪ್ರಕಾರ ಏನು ಎಲ್ಲ ತ್ರಿಭುಜಗಳ ಬಾಹುಗಳು ಸಮ ಆಗಿರೋದ್ರಿಂದ ಎ ಬಿ ಇಸ್ ಈಕ್ವಲ್ ಟು ಪಿ ಕ್ಯೂ ಬಿ ಸಿ ಇಸ್ ಈಕ್ವಲ್ ಟು ಕ್ಯೂ ಆರ್
ಎ ಸಿ ಇಸ್ ಈಕ್ವಲ್ ಟು ಪಿ ಆರ್. ಬಾಹು 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 ಆಗಿರೋದ್ರಿಂದ ಯಾವ ನಿರ್ಧಾರಕ ಗುಣ ಬರುತ್ತೆ ಇಲ್ಲಿ? ಎಸ್ 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 ನಿರ್ಧಾರಕ ಗುಣ ಬರುತ್ತೆ. ಆದ್ರಿಂದ ಎ ಬಿ ಸಿ ತ್ರಿಭುಜ ಸರ್ವಸಮ ಪಿ ಕ್ಯೂ ಆರ್ ತ್ರಿಭುಜ. ಎರಡೂ ತ್ರಿಭುಜಗಳಲ್ಲಿ ಮೂರು ಬಾಹುಗಳು ಸಮ ಆಗಿರೋದ್ರಿಂದ, ಎರಡೂ ತ್ರಿಭುಜಗಳು ಸರ್ವಸಮ ಆಗಿರೋದ್ರಿಂದ ಈ ತ್ರಿಭುಜದಲ್ಲಿ ಕ್ಯೂ ಕೋನ 90 ಡಿಗ್ರಿ ಇದ್ರೆ ಎ ಬಿ ಸಿ ತ್ರಿಭುಜದಲ್ಲಿ ಬಿ ಕೋನ ಏನಾಗಿರುತ್ತೆ? 90 ಡಿಗ್ರಿ ಇರುತ್ತೆ. ಕೋನ ಬಿ ಇಸ್ ಈಕ್ವಲ್ ಟು ಕೋನ ಕ್ಯೂ ಆದಾಗ, ಕೋನ ಕ್ಯೂ ನಾವು ಯಾವ ಥರ ರಚನೆ ಮಾಡ್ಕೊಂಡಿದ್ದೀವಿ? 90 ಡಿಗ್ರಿ ಅಂತ ರಚನೆ ಮಾಡ್ಕೊಂಡಿರೋದ್ರಿಂದ ಕೋನ ಬಿ ಅಳತೆನು ಎಷ್ಟಾಗಿರುತ್ತೆ? 90 ಆಗಿರುತ್ತೆ. ಆದ್ರಿಂದ ಕೋನ ಕ್ಯೂ ಇಸ್ ಈಕ್ವಲ್ ಟು ಎಷ್ಟು ಡಿಗ್ರಿ ಬರೀತೀರಾ? 90 ಡಿಗ್ರಿ ಬರೀತೀರಾ. ಇದಕ್ಕೆ ಏನಂತ ಕರಿತೀವಿ ನಾವು? ಪೈಥಾಗರಸ್ನ ವಿಲೋಮ ಪ್ರಮೇಯ. ಪೈಥಾಗರಸ್ನ ವಿಲೋಮ ಪ್ರಮೇಯ ಅಂತ ಹೇಳ್ತೀವಿ. ನೆಕ್ಸ್ಟ್ ಈ ಪ್ರಮೇಯ ಆದಮೇಲೆ ಅಭ್ಯಾಸ ಬರುತ್ತೆ. ಅಭ್ಯಾಸದಲ್ಲಿ ಇರ್ತಕ್ಕಂಥ ಲೆಕ್ಕಗಳನ್ನು ಮಾಡಬೇಕಾದ್ರೆ ಅಭ್ಯಾಸ ಎಷ್ಟಂತ ಕರಿಬೇಕಾದಕ್ಕೆ 2.5. ಅಭ್ಯಾಸ ಎಷ್ಟು? 2.5ಕ್ಕೆ ಹೋದಾಗ ಮೊದಲಿಗೆ ಏನು ಕೊಟ್ಟಿದ್ದಾರೆ? ಅವರು ತುಂಬ ಸಿಂಪಲ್ ಆಗಿರ್ತಕ್ಕಂಥ ಲೆಕ್ಕಗಳನ್ನು ಕೊಟ್ಟಿದ್ದಾರೆ. ಫಸ್ಟಿಗೆ ಕೊಟ್ಟಿರ್ತಕ್ಕಂಥದ್ದು ತುಂಬ ಸಿಂಪಲ್ ಆಗಿರ್ತಕ್ಕಂಥ ಲೆಕ್ಕ. ಒಂದು ತೋರಿಸಿದ್ರೆ ನಿಮಗೆ ಅದು ಮಾಡೋಕ್ಕೆ ಗೊತ್ತಾಗುತ್ತೆ. ನಾವೇನನ್ನು ಕಂಡುಹಿಡಿಬೇಕು? ಒಂದು ಲಂಬಕೋನ ತ್ರಿಭುಜದಲ್ಲಿ ಕರ್ಣದ ಅಳತೆ ದೊಡ್ಡದಾಗಿರುತ್ತೆ. ಕರ್ಣದ ಅಳತೆ ಏನಾಗಿರುತ್ತೆ? ದೊಡ್ಡದಾಗಿರುತ್ತೆ. ಮೂರು ಅಳತೆ ಕೊಟ್ಟಿರ್ತಾರೆ. ನಾವು ಅದನ್ನು ವರ್ಗ ಮಾಡಿ ಚೆಕ್ ಮಾಡಿದಾಗ ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಆರ್ ಎಚ್ ಎಸ್ ಬಂದರೆ ಅದು ಎಂತಹ ತ್ರಿಭುಜ ಅಂತ ಹೇಳಬೇಕು? ನಾವು ಲಂಬಕೋನ ತ್ರಿಭುಜ ಅಂತ ಹೇಳಬೇಕು. ಬರದೇ ಹೋದರೆ ಇದು ಒಂದು ಲಂಬಕೋನ ತ್ರಿಭುಜ ಅಲ್ಲ ಅಂತ ಹೇಳಬೇಕು. ಆ ಥರ ಚೆಕ್ ಮಾಡೋಕ್ಕೆ ಮೊದಲನೇ ಮೇನ್ ಕೊಟ್ಟಿದ್ದಾರೆ. ಎಕ್ಸಾಮಲ್ಲಿ ಕೇಳಿದ್ರೆ ಇದು 1 ಮಾರ್ಕ್ಸಿಗೆ ಕೇಳ್ತಾರೆ. ಈ ಥರ ಲೆಕ್ಕ ಕೇಳಿದ್ರೆ ಎಷ್ಟು ಮಾರ್ಕ್ಸಿಗೆ ಕೇಳ್ತಾರೆ? 1 ಮಾರ್ಕ್ಸಿಗೆ ಕೇಳ್ತಾರೆ. ಆದರೆ ಪೈಥಾಗರಸ್ ಪ್ರಮೇಯ ಇಂಪಾರ್ಟೆಂಟ್ ಆಗಿರೋದ್ರಿಂದ ಇದರಲ್ಲಿ ದೊಡ್ಡ ಲೆಕ್ಕನೂ ಬರುತ್ತೆ ಮತ್ತು ಚಿಕ್ಕ ಲೆಕ್ಕನೂ ಬರುತ್ತೆ. ಆದ್ರಿಂದ ನೆಕ್ಸ್ಟ್ ಯಾವ ಅಭ್ಯಾಸ ಮಾಡಬೇಕು? 2.5. ನೆಕ್ಸ್ಟ್ ಮಾಡ್ತಕ್ಕಂಥ ಅಭ್ಯಾಸ ಯಾವುದು? 2.5. ಅಭ್ಯಾಸ 2.5ರಲ್ಲಿ ತ್ರಿಭುಜದ ಅಳತೆಗಳನ್ನು ಅಭ್ಯಾಸ 2.5 ತ್ರಿಭುಜಗಳ ಬಾಹುಗಳ ಅಳತೆಗಳನ್ನು ಫಸ್ಟ್ ಮೇನ್ ತ್ರಿಭುಜಗಳ ಬಾಹುಗಳ ಅಳತೆಗಳನ್ನು ಕೆಳಗೆ ಕೊಡಲಾಗಿದೆ. ಅವುಗಳಲ್ಲಿ ಯಾವುದು ಲಂಬಕೋನ ತ್ರಿಭುಜವಾಗಿದೆ ಎಂದು ನಿರ್ಧರಿಸಿ. ಅವುಗಳಲ್ಲಿ ಯಾವುದು ಲಂಬಕೋನ ತ್ರಿಭುಜವಾಗಿದೆ ಎಂದು ನಿರ್ಧರಿಸಿ ವಿಕರ್ಣದ ಅಳತೆ ಬರೆಯಿರಿ. ಇಲ್ಲಿ ಮೂರು ತ್ರಿಭುಜದಲ್ಲಿ ಎಷ್ಟು ಬಾಹು ಇರುತ್ತೆ? 3 ಬಾಹು ಇರುತ್ತೆ. ಅಳತೆ ಕೊಟ್ಟಿರ್ತಾರೆ. ಮೂರು ಬಾಹುಗಳ ಅಳತೆಗಳನ್ನು ಚೆಕ್ ಮಾಡಿ ನಾವು ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಆರ್ ಎಚ್ ಎಸ್ ಬರಬೇಕು. ಆ ಥರ ಬಂದರೆ ಮಾತ್ರ ಅದಕ್ಕೆ ಏನಂತ ಕರಿತೀವಿ ನಾವು? ಇದು ಒಂದು ಲಂಬಕೋನ ತ್ರಿಭುಜ ಅಂತ ಕರಿತೀವಿ. ಬರದೇ ಹೋದರೆ ಇದು ಲಂಬಕೋನ ತ್ರಿಭುಜ ಅಲ್ಲ ಅಂತ ಹೇಳಬೇಕು. ಲಂಬಕೋನ ತ್ರಿಭುಜ ಬಂದಾಗ ನಾವು ಕರ್ಣ ಯಾವುದು ಅಂತ ಮೆನ್ಷನ್ ಮಾಡಬೇಕು. ಕರ್ಣ ಯಾವುದು ಅಳತೆ ಅನ್ನೋದನ್ನು ಮೆನ್ಷನ್ ಮಾಡಬೇಕು. ಆದ್ದರಿಂದ ಒಂದು ತೋರಿಸ್ತೀನಿ ನೋಡ್ರಿ, ಗೊತ್ತಾಗುತ್ತೆ. ಮೊದಲನೇದು ಎಷ್ಟು ಕೊಟ್ಟಿದ್ದಾರೆ? 7 ಸೆಂಟಿಮೀಟರ್, 24 ಸೆಂಟಿಮೀಟರ್, ನೆಕ್ಸ್ಟ್ 25 ಸೆಂಟಿಮೀಟರ್. ನೀವು ಫಸ್ಟಿಗೆ ಚೆಕ್ ಮಾಡ್ಕೊಳ್ರಿ. ಚಿತ್ರ ಹಾಕ್ಕೊಳ್ಳೋದ್ರಕ್ಕಿಂತ ಮುಂಚೆ ಚೆಕ್ ಮಾಡ್ಬೇಕು. ಚಿತ್ರ ಹಾಕ್ಬೇಕಂತ ರೂಲ್ಸ್ ಇಲ್ಲ. ಎಲ್ಲ ಬಾಹುಗಳ ವರ್ಗಗಳನ್ನ ಮಾಡ್ರಿ. 7 ಸ್ಕ್ವೇರ್ ಅಂದ್ರೆ ನಂಗೆ ಗೊತ್ತು, 7 × 7 ಎಷ್ಟು? 49.
24 ಸ್ಕ್ವೇರ್ ಅಂದ್ರೆ ನಿಮಗೆ ಗೊತ್ತಿಲ್ಲದೆ ಹೋದ್ರೆ ಮಾಡ್ಕೊಳ್ಳ್ರಿ 24 ಸ್ಕ್ವೇರ್ ಅಂದ್ರೆ 24 ಇಂಟು 24 4 16 ಕ್ಕೆ 6 10 ಕ 1 4 2 8 1 9 4 2 8 2 2 4 9 8 17 7 10 ಕ 1 576 ಎಷ್ಟು ಬರುತ್ತೆ 576 ಬರುತ್ತೆ ನೆಕ್ಸ್ಟ್ 25 ಅಂದ್ರೆ 25 ಇಂಟು 25 ಅಂದ್ರೆ ಎಷ್ಟು 625 625 ಅತ್ಯಂತ ದೊಡ್ಡ ಬಾಹುಗೆ ನಾವು ಕರ್ಣ ಅಂತ ಕರ್ಕೊಂಡಿರ್ತೀವಿ ಆದ್ರಿಂದ 25 ಕರ್ಣ ಆಗಿರುತ್ತೆ ಆದ್ರಿಂದ ನೀವು ಚೆಕ್ ಮಾಡಿದಾಗ 25 ಸ್ಕ್ವೇರ್ ಇಸ್ ಈಕ್ವಲ್ ಟು 24 ಸ್ಕ್ವೇರ್ ಪ್ಲಸ್ 7 ಸ್ಕ್ವೇರ್ 625 ಇಸ್ ಈಕ್ವಲ್ ಟು 24 ಇಂಟು 24 ಅಂದ್ರೆ ಎಷ್ಟು 576 ಪ್ಲಸ್ 49 ದಟ್ ಇಸ್ ಈಕ್ವಲ್ ಟು ಎಷ್ಟು 625 ದಟ್ ಈಸ್ ಈಕ್ವಲ್ ಟು 625 ದೇರ್ಫೋರ್ ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಆರ್ ಎಚ್ ಎಸ್ ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಆರ್ ಎಚ್ ಎಸ್ ಆದ್ರಿಂದ ಇದು ಎಂತಹ ತ್ರಿಭುಜ ಒಂದು ಲಂಬಕೋನ ತ್ರಿಭುಜ ಇದು ಎಂತಹ ತ್ರಿಭುಜ ಒಂದು ಲಂಬಕೋನ ತ್ರಿಭುಜ ಇದು ಒಂದು ಲಂಬಕೋನ ತ್ರಿಭುಜ ಈ ಲಂಬಕೋನ ತ್ರಿಭುಜದಲ್ಲಿ ಕರ್ಣ ಯಾವುದು 25 ಕರ್ಣದ ಅಳತೆ ಯಾವುದು 25 ಆದ್ರಿಂದ ಕರ್ಣ ಇಸ್ ಈಕ್ವಲ್ ಟು 25 ಸೆಂಟಿಮೀಟರ್ ಕರ್ಣ ಇಸ್ ಈಕ್ವಲ್ ಟು 25 ಸೆಂಟಿಮೀಟರ್ ಇದಕ್ಕೆ ನಾವು ಪೈಥಾಗರಸ್ನ ತ್ರಿವಳಿಗಳು ಅಂತ ಕರಿತೀವಿ ಪೈಥಾಗರಸ್ ಟ್ರಿಪ್ಲೆಟ್ ಅಂತ ಕರೀತಾರೆ ಅಂದ್ರೆ 7 24 ಕೊಟ್ಟಿದ್ರೆ ಇನ್ನೊಂದು 25 ಇರುತ್ತೆ ಅದಕ್ಕೆ ಪೈಥಾಗರಸ್ ಟ್ರಿಪ್ಲೆಟ್ ಅನ್ಬೇಕು 25 24 ಇದ್ರೆ ಇನ್ನೊಂದು ಪೇರ್ ಏನಾಗಿರುತ್ತೆ 7 ಆಗಿರುತ್ತೆ ಈ ಮೂರು ಅಳತೆಗಳು ಸೇಮ್ ಇದ್ರೆ ಇದು ಎಂತಹ ತ್ರಿಭುಜ ಉಂಟಾಗಿರುತ್ತೆ ಲಂಬಕೋನ ತ್ರಿಭುಜ ಉಂಟಾಗಿರುತ್ತೆ ನಾವು ಈ ತರದಿಂದ ಈ ತರನಾದರೂ ಮಾಡಬಹುದು ಅಥವಾ ಅಳತೆ ಕೊಟ್ಟು ಅದು ಲಂಬಕೋನ ಹೌದೋ ಅಲ್ಲೋ ಅಂತಾನೂ ಚೆಕ್ ಮಾಡಬಹುದು ಇದಕ್ಕೆ ನಮ್ಮದರಲ್ಲಿ ಏನಂತ ಕರಿತೀವಿ ನಾವು ಪೈಥಾಗರಸ್ನ ತ್ರಿವಳಿಗಳು ಅಥವಾ ಪೈಥಾಗರಸ್ ಟ್ರಿಪ್ಲೆಟ್ ಅಂತ ಕರೀತೇವೆ ಇದು 1 ಮಾರ್ಕ್ಸ್ ಕೇಳ್ತಾರೆ ಅವರು ಏನೇ ಅಳತೆಯನ್ನು ಕೊಡ್ಲಿ ದೊಡ್ಡ ಬಾಹುವನ್ನು ನೀವು ಕರ್ಣ ಅಂತ ತಿಳ್ಕೊಂಡು ಅದನ್ನ ವರ್ಗ ಮಾಡ್ಕೊಳ್ಳ್ರಿ ಉಳಿದೆರಡು ಬಾಹುಗಳ ವರ್ಗ ಮಾಡಿ ಎಲ್ ಎಚ್ ಎಸ್ ಆರ್ ಎಚ್ ಎಸ್ ಟ್ಯಾಲಿ ಆದರೆ ನೀವು ಲಂಬಕೋನ ತ್ರಿಭುಜ ಅಂತ ಬರೀರಿ ಟ್ಯಾಲಿ ಆಗದೆ ಹೋದ್ರೆ ಇದು ಲಂಬಕೋನ ತ್ರಿಭುಜ ಅಲ್ಲ ಅಂತ ಹೇಳ್ಬೇಕು ಇನ್ನೂ ಎರಡು ಲೆಕ್ಕ ಇದೆ ಟೆಕ್ಸ್ಟ್ ಬುಕ್ಕಲ್ಲಿ ಮೊದಲಿಗೆ ಬರೆದಿದ್ದು ನಾನು 7 24 ಮತ್ತು 25 ನೆಕ್ಸ್ಟ್ ಇರ್ತಕ್ಕಂಥದ್ದು 3 8 6 ಸಣ್ಣದಿದ್ರೆ ನಿಮಗೆ ಬೇಗ ಈಸಿಯಾಗಿ ಬರುತ್ತೆ ನಿಮಗೆ ಮಗ್ಗಿ ಬರುತ್ತೆ ಬೇಗ ಬರುತ್ತೆ ದೊಡ್ಡದು ಕೊಟ್ಟಾಗ ನೀವೇನು ಮಾಡ್ರಿ ಗುಣಿಸ್ಕೊಳ್ರಿ ಗುಣಿಸ್ಕೊಂಡಾಗ ನಿಮಗೆ ಗೊತ್ತಾಗುತ್ತೆ ಎಷ್ಟು ಬರುತ್ತೆ ಅಂತ ಬಾಯಲ್ಲಿ ಮಾಡಕ್ಕೆ ಹೋದ್ರೆ ಮತ್ತೆ ಲೆಕ್ಕ ತಪ್ಪಾಗತಕ್ಕಂಥ ಚಾನ್ಸಸ್ ಇರುತ್ತೆ ಆದ್ರಿಂದ ದೊಡ್ಡ ಮಗ್ಗಿ ಬಂದಾಗ ನೀವೇನು ಮಾಡಬೇಕು ಗುಣಿಸ್ಕೊಳ್ರಿ ನೆಕ್ಸ್ಟ್ ಎಷ್ಟಿದೆ 3 8 6 ಎರಡನೇ ಲೆಕ್ಕ ಎಷ್ಟಿದೆ 3 ಸೆಂಟಿಮೀಟರ್ 8 ಸೆಂಟಿಮೀಟರ್ ಮತ್ತು 6 ಸೆಂಟಿಮೀಟರ್ ಮೊದಲಿಗೆ 3 ಸ್ಕ್ವೇರ್ ಅಂದರೆ ಎಷ್ಟು 9 8 ಸ್ಕ್ವೇರ್ ಅಂದರೆ ಎಷ್ಟು 8 64 ನೆಕ್ಸ್ಟು 6 ಸ್ಕ್ವೇರ್ ಅಂದರೆ ಎಷ್ಟು 6 36 6 ಸ್ಕ್ವೇರ್ ಅಂದರೆ ಎಷ್ಟು 36 3 ಸ್ಕ್ವೇರ್ ಅಂದರೆ 9 8 ಸ್ಕ್ವೇರ್ ಅಂದರೆ 64 6 ಸ್ಕ್ವೇರ್ ಅಂದರೆ ಎಷ್ಟು 36 ನೀವು ಈಗ ಚೆಕ್ ಮಾಡಿ ನೋಡಿದಾಗ ಫಸ್ಟ್ ಏನು ಬರೀತೀರಾ 8 ಬರೀತೀರಾ 8 ಸ್ಕ್ವೇರ್ ಇಸ್ ಈಕ್ವಲ್ ಟು 6 ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್ 64 ಇಸ್ ಈಕ್ವಲ್ ಟು 36 ಪ್ಲಸ್ 9 64 ದಟ್ ಈಸ್ ನಾಟ್ ಈಕ್ವಲ್ ಟು 36ಕ್ಕೆ 9 ಕೂಡಿಸಿದ್ರೆ ಎಷ್ಟು ಬರುತ್ತೆ 45 ಬರುತ್ತೆ ಇದು ಎರಡೂ ಸೇಮ್ ಬರಲಿಲ್ಲ ಎಲ್ ಎಚ್ ಎಸ್ ಇಸ್ ನಾಟ್ ಈಕ್ವಲ್ ಟು ಆರ್ ಎಚ್ ಎಸ್ ಆದ್ದರಿಂದ ಇದು ಲಂಬಕೋನ ತ್ರಿಭುಜ ಅಲ್ಲ ಇದು ಒಂದು ಲಂಬಕೋನ ತ್ರಿಭುಜವಲ್ಲ ಇದು ಒಂದು ಲಂಬಕೋನ ತ್ರಿಭುಜ ಅಲ್ಲ ಈ ಥರ ನಿಮಗೆ ಅಳತೆಯನ್ನು ಕೊಟ್ಟಾಗ ಬುಕ್ಕಲ್ಲಿರೋ ಅಳತೆ ಆದರೂ ಕೊಡ್ಬೋದು ಅಥವಾ ಅವ್ರ ಸ್ವಂತಕ್ಕಾದರೂ ಕೊಡ್ಬೋದು ಅವ್ರು ಯಾವ ಅಳತೆಯನ್ನು ಕೊಟ್ಟರು ನೀವೇನು ಮಾಡಬೇಕು ವರ್ಗ ಮಾಡಿಬಿಟ್ಟು ಎಲ್ ಎಚ್ ಎಸ್ಸು ಆರ್ ಎಚ್ ಎಸ್ಸು ಏನು ಮಾಡಬೇಕು ನೀವು ಟ್ಯಾಲಿ ಮಾಡಬೇಕು ಇದು ಎರಡನೇದು ಮೂರನೇದು ಎಷ್ಟಿದೆ 50 80 100 50 ಸೆಂಟಿಮೀಟರ್ 80 ಸೆಂಟಿಮೀಟರ್ ಮತ್ತು 100 ಸೆಂಟಿಮೀಟರ್ ಫಸ್ಟ್ 50 ಸ್ಕ್ವೇರ್ ಇಸ್ ಈಕ್ವಲ್ ಟು 25 20 2500 80 ಸ್ಕ್ವೇರ್ ಈಕ್ವಲ್ಸ್ 64 20 6400
ನೂರು ಸ್ಕ್ವೇರ್ ಇಕ್ವಲ್ಸ್ ನೂರು ಇಂಟು ನೂರು ಅಂದರೆ ಎಷ್ಟು? 10,000. ಇದು ನಾವು ಸ್ಕ್ವೇರ್ ಮಾಡ್ಕೊಂಡಿರೋದು. ಈಗ ದೊಡ್ಡ ಬಾಹು ಯಾವುದು? 100 ಆಗಿರೋದ್ರಿಂದ ನಾವು ಟ್ಯಾಲಿ ಮಾಡಬೇಕಾದ್ರೆ 100 ಸ್ಕ್ವೇರ್ ಇಸ್ ಈಕ್ವಲ್ ಟು 80 ಸ್ಕ್ವೇರ್ ಪ್ಲಸ್ 50 ಸ್ಕ್ವೇರ್ ಅಂತ ಬರ್ಕೊಂಡಾಗ ಇದೇನಾಗುತ್ತೆ? 1, 2, 3, 4 ದಟ್ ಈಸ್ ಈಕ್ವಲ್ ಟು 6,400 ಪ್ಲಸ್ 2,500 ಈಗ ನೀವು ಕೂಡಿಸ್ರಿ ನೋಡೋಣ. ಕೂಡಿಸ್ದಾಗ ಸೇಮ್ ಬಂದರೆ ಬರೆಯೋಣ, ಇಲ್ಲ ಅಂದರೆ ಇಲ್ಲ. 6,400 2,500 6, 2, 8 ಸೇಮ್ ಬರಲ್ಲ, ಆದ್ದರಿಂದ ನಾಟ್ ಈಕ್ವಲ್ ಟು 8,900. ದೇರ್ ಫೋರ್ ಇದಕ್ಕೇನಂತ ಬರೀಬೇಕು? ಲಂಬಕೋನ ತ್ರಿಭುಜ ಅಲ್ಲ. ದೇರ್ ಫೋರ್ ಇದು ಒಂದು ಲಂಬಕೋನ ತ್ರಿಭುಜವಲ್ಲ. ಇದು ಒಂದು ಲಂಬಕೋನ ತ್ರಿಭುಜವಲ್ಲ. ಅವ್ರು ಯಾವ್ದಾರ ಅಳತೆ ಕೊಡಲಿ, ನೀವು ದೊಡ್ಡ ಬಾಹುವಿನ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಏನಾಗಿರಬೇಕು? ಸಮ ಆಗಿರಬೇಕು. ನೀವು ಲೆಕ್ಕ ಮಾಡಿ ಚೆಕ್ ಮಾಡಿ ನೋಡ್ಕೋಬೇಕು. ಎಲ್ ಎಚ್ ಎಸ್ಸು ಆರ್ ಎಚ್ ಎಸ್ಸು ಏನಾಗಬೇಕದು ಟ್ಯಾಲಿ ಆಗಬೇಕು. ನೆಕ್ಸ್ಟು ನಾಲ್ಕನೇದು 130 ಸೆಂಟಿಮೀಟರ್ ಹನ್ನೆರಡು ಸೆಂಟಿಮೀಟರ್ ಐದು ಸೆಂಟಿಮೀಟರ್ 130 ಸ್ಕ್ವೇರ್ 12 ಸ್ಕ್ವೇರ್ 5 ಸ್ಕ್ವೇರ್ 5, 5, 25 12, 12 144 130 ಅಂತಂದರೆ 130 × 130 13 × 13 3 × 3 9 1 × 3 169 ಎಷ್ಟು ಬರುತ್ತೆ? 169 ಬರುತ್ತೆ. ನಿಮ್ಮ ನೋಡಿ ಇಲ್ಲಿ ಗೊತ್ತಾಗುತ್ತೆ ನನಗೆ, ಇಲ್ಲಿ 130 ಅಲ್ಲ, ಅದು ಪ್ರಿಂಟ್ ತಿದ್ಕೊಳ್ರಿ. 130 ಅಲ್ಲ, ಎಷ್ಟಾಗಬೇಕದು? 13 ಆಗಬೇಕು. ಎಷ್ಟಾಗಬೇಕು ಟೆಕ್ಸ್ಟ್ ಬುಕ್ಕಲ್ಲಿ? 13 ಆಗಬೇಕು. 130 ಅಲ್ಲ, ಅದು 13 ಆಗಬೇಕು. ಇದು ಪೈಥಾಗರಸ್ ಟ್ರಿಪ್ಲೆಟ್, 13, 12 ಮತ್ತು 5 ಅದು ನೀವು ತಿದ್ಕೊಳ್ರಿ. 0 ಇಲ್ಲ ಅಲ್ಲಿ, 13 ಅಷ್ಟೇ ಬರ್ಕೊಳ್ರಿ. ಆದ್ದರಿಂದ 13 ಸ್ಕ್ವೇರ್ ಈಕ್ವಲ್ಸ್ 12 ಸ್ಕ್ವೇರ್ ಪ್ಲಸ್ 5 ಸ್ಕ್ವೇರ್ 169 = 144 + 25 169 = 169. ದೇರ್ ಫೋರ್ ಇದು ಒಂದು ಎಂತಹ ತ್ರಿಭುಜ? ಲಂಬಕೋನ ತ್ರಿಭುಜ. ಇದು ಒಂದು ಲಂಬಕೋನ ತ್ರಿಭುಜ. ಲಂಬಕೋನ ತ್ರಿಭುಜ ಆದಾಗ ಅತ್ಯಂತ ದೊಡ್ಡ ಬಾಹುವಿಗೆ ನಾವೇನಂತ ಕರಿತೀವಿ? ಕರ್ಣ ಅಂತ ಕರಿತೀವಿ. ಆದ್ದರಿಂದ ಕರ್ಣ ಎಷ್ಟಿರುತ್ತೆ ಇಲ್ಲಿ? ದೊಡ್ಡ ಬಾಹು ಯಾವುದು? 13 ಸೆಂಟಿಮೀಟರ್. ಈ ಥರ ನಾವು ಇವಕ್ಕೆ ಏನಂತ ಕರಿತೀವಿ? ಪೈಥಾಗರಸ್ ಟ್ರಿಪ್ಲೆಟ್. ಅಥವಾ ಕೊಟ್ಟಾಗ ಒಂದು ಮಾರ್ಕ್ಸಿಗೆ ನೀವು ಎಲ್ ಎಚ್ ಎಸ್ ಆರ್ ಎಚ್ ಎಸ್ ಟ್ಯಾಲಿ ಮಾಡಿ ನೋಡಬೇಕು. ದೊಡ್ಡ ಬಾಹುಗೆ ನಾವು ಕರ್ಣ ಅಂತ ತಗೋಬೇಕು. ಅದರ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಏನಾಗಿರುತ್ತೆ? ಸಮ ಆಗಿರುತ್ತೆ. ಇದು ನಿಮ್ಮ ಕನ್ನಡ ಮೀಡಿಯಂ ಬುಕ್ಕಲ್ಲಿ ತಪ್ಪಿದೆ ಪ್ರಿಂಟು. ಇದು 130 ಅಲ್ಲ, ಎಷ್ಟು ಮಾಡ್ಕೋಬೇಕು ನೀವು? 13 ಮಾಡ್ಕೋಬೇಕು. ಈ ಥರ ಫಸ್ಟ್ ಮೇನು ತುಂಬ ಸಿಂಪಲ್ ಆಗಿರ್ತಕ್ಕಂಥ ಲೆಕ್ಕಗಳನ್ನು ಕೊಟ್ಟಿದ್ದಾರೆ. ಇದು ಎಕ್ಸಾಮಲ್ಲಿ ಎಷ್ಟು ಮಾರ್ಕ್ಸಿಗೆ ಕೇಳ್ತಾರೆ ನಿಮಗೆ? ಒಂದು ಮಾರ್ಕ್ಸಿಗೆ ಕೇಳ್ಬೋದು. ಅವ್ರು ಯಾವುದೇ ಕೊಟ್ಟರು ಸಹ ನೀವು ಸ್ವಂತಹ ಗುಣಿಸಿ ಎಲ್ ಎಚ್ ಎಸ್ ಆರ್ ಎಚ್ ಎಸ್ ಏನು ಮಾಡಬೇಕು? ಟ್ಯಾಲಿ ಮಾಡಿ ಇದು ಪೈಥಾಗರಸ್ ತ್ರಿವಳಿನ ಅಥವಾ ಅಲ್ಲ ಅಂತ ಹೇಳಿ ಚೆಕ್ ಮಾಡಿ ನೋಡಬೇಕು.